ಶ್ರೀರಾಮ ಸಮರ್ಥ 121 ಸತ್ಯವು ಆನಂದದ ಲಕ್ಷಣವಾಗಿರುತ್ತದೆ. 122 ಭಗವಂತನನ್ನು ಮರೆಯುವುದು ಆತ್ಮಹತ್ಯೆಯಾಗಿರುತ್ತದೆ. 123 ಯಾವ ಮನುಷ್ಯನೂ ತೀರಿಕೊಂಡ ಮೇಲೆಯೂ ಅವನ ಸ್ಮೃತಿ ಉಳಿಯುತ್ತದೆಯೋ ಅವನೇ ನಿಜವಾದ ಮನುಷ್ಯನಾಗಿರುತ್ತಾನೆ. 124 ಇಂದು ನಮ್ಮ ಮನಸ್ಸಿಗೆ ಯಾವುದನ್ನು ಮಾಡುವ ರೂಢಿ ಇಲ್ಲವೋ ಅದನ್ನು ಆಗ್ರಹದಿಂದ ಮಾಡಲು ಹಚ್ಚುವುದಕ್ಕೆ ಅಭ್ಯಾಸವೆನ್ನುತ್ತಾರೆ. 125 ಚಿಂತೆ ಮಾಡುವುದೆಂದರೆ ಭಗವಂತನ ಮೇಲೆ ಭರವಸೆ ಇಲ್ಲದಂತೆ. 126 ಮುಚ್ಚಿದ ಅಗ್ನಿಯ ಮೇಲಿನ ಬೂದಿಯನ್ನು ದೂರ ಮಾಡುವುದೇ ಅಭ್ಯಾಸವಾಗಿರುತ್ತದೆ. 127 ದಾರಿ ತಪ್ಪಿತೆಂದು ಒಮ್ಮೆ ತಿಳಿದ ಮೇಲೆ ಆ ತಪ್ಪಿದ ದಾರಿಯ ವಿರುದ್ಧ ದಿಶೆಯಲ್ಲಿ ನಡೆಯುವುದಕ್ಕೆ ಅಭ್ಯಾಸವೆನ್ನುತ್ತಾರೆ. 128 ದೇಹದ ಕರ್ತವ್ಯದ ಮರ್ಯಾದೆಯನ್ನು ಕಾಯ್ದುಕೊಂಡು ವಿಷಯಗಳಲ್ಲಿಯ ವೃತ್ತಿಯನ್ನು ಭಗವಂತನ ಕಡೆಗೆ ಹಚ್ಚುವುದೇ ನಿಜವಾದ ಸೀಮೋಲ್ಲಂಘನವಾಗಿರುತ್ತದೆ. 129 ನಾವು ಭಗವಂತನ ಸ್ಮರಣೆಯಲ್ಲಿ ಜಾಗೃತವಾಗಿರುವುದೇ ನಿಜವಾದ ದಸರೆಯಾಗಿರುತ್ತದೆ. 130 ಆನಂದಮಯ ವೃತ್ತಿಯೇ ದೀಪಾವಳಿ ಹಾಗೂ ದಸರೆಯ ಲಕ್ಷಣವಾಗಿರುತ್ತದೆ. ಸದ್ಗುರುನಾಥ್ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.